लक्ष्मी बारम्मा बारम्मा लक्ष्मी बारम्मा चिनु याके एनैते तुम्हा तले नौततु कणे ईगष्टे कम्मी आयतु श्रुत्यक इदु इवत्तिंदेनल्ल हावु नोडदे अंत केळगडे बिद्लल्ल आवागलिंदनू इदे तले तुम्बा पेट्टागिदे यावाग नोड़ तले नो अंत रूमल क्रीम नाने हच्चे चिनु तिर्गो ना नोड़ती अक्का अष्टोंदेल आगिला कणे स्वल्प एट बिद्दे आवाग आवाग नोड़तिरुत्ते चिंते मोहिनी नोवागे इवळु आ मोहिनी अंदिर्ताळे अदक्के आ मोहिनी इवळ मेले सिट्टिगे केळगे बीळो हागे माडिरुत्ते तलेगे पेट्टु आगोगे माडिरुत्ते तलेगे पेट्टाद मेले आ मोहिनी इवळ मेले सेरकोंडिरुत्ते आवा निम्म इडियट लॉजिक ना इल्ले निल्लिसि मात्र ना नंबर इल्लि यारू इल्ल हौदु चिक्कप्प चिन्नु मगु इल्लि बंदिदे अंत हेळ्तिद्रे खंडितवाग्लु मगु बंदिरुत्ते आदरे आ मगु ई रीति याक माड्तिदे रामण अवत्तु आ मगु कळ्दोगिद्दाग नानु निन्नु हुडुकक होगिद्वि ताने आ मगु जोते मण्णल्ल नानु आटाड्तिद्दे नीनु नोड्दे ताने हाँ हौदु नानु आ हुडुगिन नोडिदीनि निम्म एल्लरिगू एनागिदे याक हीगे नडकोळ्तिद्दीरा एल्लरिगू अलगोंबे इवरी मोहिनी इटकोंडिरोदु इवर भय पड़दल्रा एल्लरिगू भय पड़िस्तिद्दारे अय्यो इदोळ्ळे कथे आयतल्ल एल्लरू बंद नन्ने बैता इद्दिरल्ल नोडि ननगागिरो अनुभवन हेळ्ता इरोदु निमगे यारिगू नंबिके इल्ल अल्वा निमगेल्ल नंबिके बरोत्र माड्तीनि नम्म प्रूव माडि तोरिस्तीनि नोडि माड्तीनि निजवाग्लू आ मगु मने बंद आ मगुने कुमुद जो इोदिंत नन्हत्र इरोदे वासि गोंबे अंतु ई फोटो नोडबार्दु निम्म फैमिली फोटो नोड़े तुम्बित कुटुंब नोड़ोदे तुम खुशी आगते नन्नन फैमिली फोटो ताने कोड़ी नोड़ती नानोदे यू योग्यतू नानबार्टोगु अयो वन निम्ष श्रुति मत मनवरे आड़ता नहीं इन आड़ता मनवर नडकोता लॉजिक ಅವರೆಲ್ಲ ಸುಮ್ಮನೆ ಯಾವುದೋ ವಿಷಯ ನಂಬಿಕೊಂಡು ಅದರ ಬಗ್ಗೆ ಹೆದರುಕೊಂಡಿದ್ದಾರೆ ನೀನು ಅವರು ಹೆದರುಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ನಿನ್ನ ಮನಸನ್ನ ಹಾಳು ಮಾಡ್ಕೊತಾ ಇದ್ದೀಯ ಇದನ್ನೆಲ್ಲ ಬಿಟ್ಟಾಕೆ ಅದಲ್ಲ ಚಂದು ಅದಲ್ಲ ಅಂದ್ರೆ ಮತ್ತೆ ಏನು ಶ್ರುತಿ ಯಾವುದಕ್ಕೆ ನೀನು ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯ ರೇವತಿ ಅಂಟಿ ಬಗ್ಗೆನಾ ನೋಡು ಅದೆಲ್ಲ ತುಂಬಾ ಹಳೆ ವಿಷಯ ಕಣೆ ಅದನ್ನೆಲ್ಲ ಮರೆತು ಬಿಡಬೇಕು ಹಿಂದೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೋಬಾರದು ಕಣೆ ಮುಂದೆ ಏನಾಗಬೇಕು ಅದರ ಬಗ್ಗೆ ಯೋಚನೆ ಮಾಡಬೇಕು ಗಾಯ ಮಾಸದ ಮೇಲೆ
ಅದನ್ನ ಕೆರೆಯೋ ಕೆಲಸ ಮಾಡಬಾರದು. ರೇವತಿ ಆಂಟಿ ಹಿಂದಿನ ಕತೆ ಏನು ಅದು ನಮಗೆ ಬೇಕಾಗಿಲ್ಲ. ಈಗ ಅವರು ನಮ್ಮ ಫ್ಯಾಮಿಲಿ, ಅವರು ನಮ್ಮ ಜೊತೆ ಇರ್ತಾರೆ ಅಷ್ಟೇ. ಚಂದು, ನನಗೆಲ್ಲ ಒಂಥರ ನಿಗೂಢವಾಗಿದೆ ಕಣೋ. ಯಾವುದೂ ಕ್ಲಿಯರ್ ಆಗಿಲ್ಲ. ಪಪ್ಪನಿಗೆ ತಂಗಿ ಇರೋ ವಿಷಯ ಇಷ್ಟು ವರ್ಷ ಆದರೂ ನನ್ನ ಹತ್ರ ಯಾಕೆ ಹೇಳ್ಕೊಳ್ಳಿಲ್ಲ ಗೊತ್ತಾಗ್ತಿಲ್ಲ. ಮನೆಯವ್ರಿಗೆಲ್ಲರಿಗೂ ಪಪ್ಪನ ತಂಗಿ ಇರೋ ವಿಷಯ ಗೊತ್ತು, ಆದರೆ ಯಾರೂ ನನ್ನ ಹತ್ರ ಮಾತಾಡಿಲ್ಲ. ಯಾಕೆ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಇನ್ನ ಆ ರೇವತಿ ಅತ್ತೆ ಹತ್ರನೇ ಹೋಗಿ ಕೇಳಿದ್ರೆ ಅವ್ ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಪ್ರಾಯಶ್ಚಿತ್ತ ಪಡ್ತಿದ್ದೀನಿ ಅಂತ ಏನೋ ಹೇಳ್ತಾರೆ. ಇದನ್ನೇ ನಾನು ಹೇಳ್ತಾ ಇರೋದು, ಇದ್ರ ಬಗ್ಗೆ ಯೋಚನೆ ಮಾಡಬೇಡ. ಯಾಕೆ ಅನ್ನೋ ಪ್ರಶ್ನೆಗಳನ್ನ ನೀನು ತಲೆಯಲ್ಲಿ ತುಂಬಿಕೊಂಡ್ರೆ ನೀನು ನೆಮ್ಮದಿಯಾಗಿರಕ್ಕೆ ಆಗಲ್ಲ ಕಣ. ಯಾಕೆ ಅನ್ನೋದನ್ನ ಬಿಟ್ಬಿಡು. ಈಗೇನಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡು. ಈಗ ನೀನು ಯೋಚನೆ ಮಾಡಬೇಕಾಗಿರೋದು ನಮ್ಮ ಮಗನ ಬಗ್ಗೆ. ನಮ್ಮ ಮಗನಿಗೆ ಒಳ್ಳೇದಾಗಲಿ ಅಂತ ಹಾರೈಸೋದಕ್ಕೆ ರೇವತಿ ಆಂಟಿ ಒಬ್ರು ಎಕ್ಸ್ಟ್ರಾ ಆದ್ರು ಅಂತ ಅನ್ಕೋ. ನಮ್ಮ ಮಗನಿಗೆ ಪ್ರೀತಿ ತೋರ್ಸಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಎಕ್ಸ್ಟ್ರಾ ಮೆಂಬರ್ ಬಂದ್ರು ಅಂತ ಅನ್ಕೋ. ಮಗ ಅಲ್ಲ, ಮಗಳು. ಮಗಳಲ್ಲ, ಮಗ. ಚಂದು, ನನಗೆ ಮೊದಲೇ ಇರಿಟೇಟ್ ಆಗಿದೆ, ನೀನು ಇನ್ನೂ ಇರಿಟೇಟ್ ಮಾಡಬೇಡ. ನಾನು ಹುಟ್ಟೋದು ಮಗಳೇ. ಆ ಮಗಳಿಗೆ ಏನು ಹೆಸರು ಇಡಬೇಕು ಅನ್ನೋದು ನಾನು ಡಿಸೈಡ್ ಮಾಡಿದ್ದೀನಿ. ಹೆಸರು ಇಡಬೇಕು ಅಂತ ಯೋಚನೆ ಮಾಡಿದ್ಯಾ? ಏನಂತ ಹೆಸರಿಡ್ತೀಯ? ನನ್ನ ಮಗಳಿಗೆ ನಾನು ಸಿರಿ ಅಂತ ಹೆಸರಿಡ್ತೀನಿ. ಏನು ಸಿರಿನಾ? ಹಾ, ಸಿರಿ. ಎಷ್ಟು ಚೆನ್ನಾಗಿದಲ್ಲ ಹೆಸರು, ಕರೆಯೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸಿರಿ ಸಿರಿ ಅಂತ ಅಲ್ವಾ? ಅಕ್ಕ, ನನ್ನನ್ನು ಕರ್ದಾ? ಚಿನ್ನು, ತಲೆಗೆ ತುಂಬ ಪೆಟ್ಟಾಗಿರ್ಬೇಕು, ಹಾಸ್ಪಿಟ್ಲ್ಗೆ ಹೋಗೋಣ ಬಾ. ಇತ್ತೀಚೆಗೆ ನೀನು ಆಡ್ತಿರೋದು ನೋಡಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ. ನನಗೇನೂ ಆಗಿಲ್ಲ ರಾಮಣ್ಣ, ಹಿಂದೆಲಲ್ಲಿ ಸ್ವಲ್ಪ ಪೆಟ್ಟಾಗಿದೆ, ಅವಾಗವಾಗ ನೋವುತ್ತಷ್ಟೇ. ಚಿನ್ನು, ಹಿಂದೆಲಗೆ ಪೆಟ್ಟು ಬೀಳಬಾರ್ದು, ಅಲ್ಲಿಂದ ಮೆದ್ಲಿಗೆ ಕನೆಕ್ಷನ್ ಇರುತ್ತೆ. ಏನು ಗೊತ್ತಾ, ತಲೆಗೆ ಪೆಟ್ಟು ಬಿತ್ತು ಅಂತ ಅನ್ಕೋ, ಬುದ್ಧಿ ಭ್ರಮಣೆ ಆಗ್ಬಿಡುತ್ತೆ. ನಂಗೆ ಅಂಥದ್ದೇನೂ ಆಗೋದಿಲ್ಲ ಬಿಡು. ಸರಿ ಸರಿ, ನಿನಗೆ ಅಂತ ಶುಂಠಿ ಟೀ ಮಾಡ್ಕೊಂಬಂದಿದ್ದೀನಿ, ಕುಡಿ. ಕುಡಿದ ಮೇಲೆ ತಲೆನೋವು ಕಡಿಮೆ ಆದರೂ ಆಗ್ಬೋದು. ಬೇಡ ಬೇಡ, ನನಗೆ ಕಾಫಿ ಟೀ ಕುಡಿದ್ರೆ ವಾಗರಿಕೆ ಬಂದಂಗೆ ಆಗ್ತಿದೆ, ನನಗೇನು ಬೇಡ. ಅಲ್ಲ ಚಿನ್ನು, ಆ ಮಗುನ ನಾನು ನೋಡಿದ್ದು ಅವತ್ತು, ಅವತ್ತು ಬಿಟ್ಟರೆ ನಾನು ಮತ್ತೆ ನೋಡಲೇ ಇಲ್ಲ. ಮನೆಗೆ ಬರುತ್ತೆ ಅಂತ ಹೇಳ್ತೀಯಾ? ಊರಮ್ಮಣ್ಣ, ಆ ಮಗು ಇಲ್ಲಿ ನೋಡಿ, ಒಂದು ನಿಮಿಷ ನಿಂತ್ಕೊಳ್ಳಿ, ಒಂದು ನಿಮಿಷ ನಿಂತ್ಕೊಳ್ಳಿ ಪ್ಲೀಸ್. ಒಂದು ನಿಮಿಷ ನಿಂತ್ಕೊಳ್ಳಿ, ಒಂದು ನಿಮಿಷ ನಿಂತ್ಕೊಳ್ಳಿ ನೋಡಿ. ಆ ಫೋಟೋದಲ್ಲಿರೋ ಮಗು ವಿಷಯ ನಿಮಗೇನೋ ಗೊತ್ತಿದೆ, ಅದನ್ನು ನೋಡಿದ ತಕ್ಷಣ ಗಾಬರಿ ಆದ್ರಿ. ಈಗ ನೋಡಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರ, ಏನಾಯಿತು, ಅದೇನು ವಿಷಯ ಅಂತ ಹೇಳಿ. ಛೇ, ಯಾಕೆಷ್ಟು ಭಾವುಕರಾಗ್ತಾ ಇದ್ದೀರಾ ನೋಡಿ, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳ್ಕೊಳ್ಳಿ. ಮನಸ್ಸು ಬಿಟ್ಟು ಮಾತಾಡಿದ್ರೆ ಮನಸ್ಸು ಹಗುರಾಗುತ್ತೆ, ಹೇಳಿ ಪ್ಲೀಸ್. ಚಿನ್ನುವಿಂದಾಗಿ ನಾನು ಎಲ್ಲ ಸಂಬಂಧಗಳನ್ನ ಕಳ್ಕೊಂಡು ಇಷ್ಟು ವರ್ಷ ದೂರ ಇರಬೇಕಾಯ್ತು. ನನ್ನಿಂದಾಗಿ ಚಿನ್ನು ಇವತ್ತು ಭೂಮಿ ಮೇಲೆ ಇಲ್ಲ. ಸಿರಿ ಅನ್ನೋ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ? ಹ್ಮ್, ತುಂಬಾ ಚೆನ್ನಾಗಿದೆ. ಕೇಳೋದಕ್ಕು ಅಷ್ಟೇ ಕಣೆ, ತುಂಬಾ ಕ್ಯೂಟ್ ಆಗಿದೆ. ನಾನು ಕ್ಯೂಟ್ ಆಗಿದ್ದೀನಿ, ನನ್ನ ಎಷ್ಟು ಕ್ಯೂಟ್ ಆಗಿದೆ ಏನೋ ಗೊತ್ತಿಲ್ಲ, ನನಗಂತೂ ಆ ಹೆಸರು ತುಂಬಾ ಇಷ್ಟ ಆಯ್ತು. ಹಾರ್ಟ್ ತುಂಬಾ ಕ್ಲೋಸ್ ಅಂತ ಅನಿಸ್ತು, ಅದಕ್ಕೆ ಆ ಹೆಸರು ಇಡೋಣ ಅಂತ ಅನ್ಕೋ. ಅಕ್ಕ, ಲಕ್ಷ್ಮಿ ಅಕ್ಕ ನೋಡ್ದ ಅಕ್ಕ? ಹ್ಮ್. ಏ ಅಲ್ಲ ಕಣೆ, ಗಂಡು ಹುಟ್ಟಿದ್ರೆ ಏನಂತ ಹೆಸರಿಡ್ತೀಯಾ? ತಿರಿವಂತ ಅಂತ ಹೆಸರಿಡ್ತೀಯಾ? ಸರಿ.
ಕೇಳೋದು ಕಷ್ಟ ಚೆನ್ನಾಗಿಲ್ಲ ಹೂ ಅಕ್ಕ ನನ್ನಷ್ಟೇ ಇಡು ನಿಮ್ಮ ಅವನ ಮಾತು ಕೇಳಬೇಡ ಆಯ್ತಾ ಯಾಕೆ ಶ್ರುತಿ ಏನಾಯ್ತು ನಥಿಂಗ್ ಕಣ ಅಕ್ಕ ನೀನ್ ನಕ್ಕದ್ರೆ ಮುದ್ದ ಕಾಣ್ತೀಯ ಕೈನೆ ಏನೇ ಸ್ಮೈಲು ಸ್ಮೈಲ್ ಮಾಡೋದು ಮರ್ತೆ ಹೋಗ್ಬಿಟ್ಟಿದ್ಯಲ್ಲ ನೋಡು ಇವಾಗ ಎಷ್ಟು ಮುದ್ದ ಕಾಣ್ತಾ ಇದೀಯ ಈ ಮಾಮ ನನ್ನಂಗೆ ಕಾಪಿ ಕೆಟ್ ಮಾಡ್ತಾರೆ ಮನಸಲ್ಲಿ ಪ್ರೀತಿ ಇದ್ರೆ ನಕ್ಕದ್ರು ಕ್ಯೂಟ ಕಾಣತ್ತೆ ಅತ್ರು ಕ್ಯೂಟ ಕಾಣತ್ತೆ ಅಕ್ಕ ಈ ಮಾಮ ಯಾರು ಅಕ್ಕ ಶ್ರುತಿ ಏನೆ ಹೀಗೆ ನಿಂತ್ಕೊಂಡ್ಬಿಟ್ರೆ ಮೈಯ ಮರ್ತು ಬಿಡ್ತೀಯಲ್ಲ ನೀನು ಮಾತಿಗೆ ಉತ್ತರನೇ ಕೊಡ್ತಾ ಇಲ್ಲ ಅಕ್ಕ ಶ್ರುತಿ ಏನಾಯ್ತು ಗೊತ್ತಿಲ್ಲ ಕಣ ಏನಂದ್ರಿ ನನಗೆ ಅರ್ಥ ಆಗ್ಲಿಲ್ಲ ಚಿನ್ನು ಇಲ್ಲದೆ ಇರೋದಕ್ಕೆ ನೀವು ಕಾರಣನ 15 ವರ್ಷದ ಹಿಂದೆ ಆದ ದುರ್ಘಟನೆ ನನ್ನ ಇವತ್ತು ಕಿತ್ತು ತಿಂತ ಇದೆ ನನಗೆ ಗೊತ್ತಿಲ್ಲದೆ ಆದ ತಪ್ಪಿಂದ ನನ್ನನ್ನು ನಾನೇ ಕ್ಷಮಿಸ್ಕೊಳ್ಳೋದಕ್ಕಾಗ್ತಿಲ್ಲ 15 ವರ್ಷದ ಹಳೆ ಘಟನೆ ಆದರೂ ಆವತ್ತಿನ ದಿನ ನನಗೆ ಇವತ್ತಿಗೂ ಕಣ್ಣಿ ಕಟ್ತಾಗಿದೆ ಅದು ನೆನೆಸ್ಕೊಂಡ್ರೆ ನನಗಿವತ್ತು ಇವತ್ತಿಗೂ ಮೈಯೆಲ್ಲ ಮುಳ್ಳಾಗುತ್ತೆ ಯಾಕೆ ನಾನಿನ್ನೂ ಬದುಕಿದ್ದೀನಿ ಯಾಕಪ್ಪ ನನ್ನ ಜೀವ ಹೋಗಿಲ್ಲ ಅಂತ ನನಗೆ ನಾನೇ ಬೈಕೊಳ್ಳೋ ಹಾಗಾಗುತ್ತೆ ಏನಿಲ್ಲ ಯಾವುದೂ ಇಲ್ಲ ಅದು ಎಲ್ಲ ಹಳೆ ನೆನಪುಗಳಷ್ಟೇ ನನ್ನ ಫ್ಯಾಮಿಲಿ ಬಗ್ಗೆ ನೆನೆಸ್ಕೊಂಡು ನನಗೆ ಕಣ್ಣೀರು ಬಂತು ಅಷ್ಟೇ ಅವ್ವ ಅವ್ರೇನು ಹೇಳಿದ್ರು ಯಾವುದ್ರ ಬಗ್ಗೆ ಮಾತಾಡ್ತಿದ್ರು ನನಗೂ ಸರಿಯಾಗಿ ಅರ್ಥ ಆಗಲಿಲ್ಲ ಮಗಳೇ ಪಾಪ ಏನೋ ನೋವಲ್ಲಿದ್ದಾರೆ ಅವ್ರ ನೋವು ಕಡಿಮೆ ಆಗಲಿ ಆಮೇಲೆ ಮಾತಾಡಿಸ್ತೀನಿ ಇನ್ನೊಂದು ಸಲ ಅಕ್ಕ ನಾನು ನಿನ್ನ ನಿಶ್ಕೂಪ್ತೆ ನೀನು ಕೇಳಿಸ್ತಾ ಇಲ್ವಾ
ಮಾಮಾ ನೀವು ನನ್ನನ್ನು ಮಾತಾಡ್ಸಲ್ವಾ? ನಿಮ್ಮಿಬ್ರಿಗೂ ನನ್ನ ಮಾತು ಕೇಳಿಸ್ತಿದೆ, ಆದ್ರೂ ಸತಾಯಿಸ್ತಿದ್ದೀರಾ? ನೀವಿಬ್ರು ನನ್ನನ್ನು ಮಾತಾಡ್ಸಲಿಲ್ಲ ಅಂದ್ರೆ ಟೂ ಬಿಟ್ಬಿಡ್ತೀನಿ. ಇಬ್ರು ಸತಾಯಿಸ್ಬೇಡಿ, ಸತಾಯಿಸಿದ್ರೆ ಕಚ್ಚಿಬಿಡ್ತೀನಿ. ಚಂದು ನನ್ನನ್ನ ಹೀಗೆ ಸತಾಯಿಸಿದ್ರೆ ಕಚ್ಚಿಬಿಡ್ತೀನಿ ಅಷ್ಟೇ. ನೋಡು ನೋಡು ಅಕ್ಕ, ನೀನು ನನ್ನ ಮಾತನ್ನ ಕಾಪಿಕೆಟ್ ಮಾಡ್ತೀಯ? ಮಾಮ ಅಕ್ಕ ಕಚ್ಚಿದ್ರೆ ನಾನು ಕಚ್ಚಿಬಿಡ್ತೀನಿ ಅಂತ ಹೇಳು ಮಾಮ. ಚಂದು ನನಗೆ ಸತಾಯಿಸ್ಬೇಡ, ಕಚ್ಚಿಬಿಡ್ತೀನಿ. ಏ ಕಚ್ಚಿಬಿಡ್ತೀಯಾ? ಎಲ್ಲಿ ಕಚ್ಚು ನೋಡೋಣ. ಚಚ್ಚಿಬಿಡ್ತೀನಿ ಅಷ್ಟೇ. ಚಚ್ತೀಯಾ? ಓಹೋ ಹೋ ಹೋ, ನನ್ನ ಮಾತು ಇಬ್ರಿಗೂ ಕೇಳಿಸ್ತಾ ಇದ್ರೆ ಸುಮ್ಮನೆ ನಾಟಕ ಮಾಡ್ತೀರಾ? ಓಯ್ ಅಕ್ಕ, ಓಯ್ ಮಾಮ, ಹೋಗಿ. ನೀವು ನನ್ನ ಜೊತೆ ಮಾತಾಡಲ್ಲ ಅಲ್ಲ? ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಟೂ ಟೂ ಟೂ. ಚಂದು ಇದೆ ಹೇಗೆ ಬಿತ್ತು? ಇದ್ಯಾಕೋ ಬಿತ್ತು? ಶ್ರುತಿ, ದೆವ್ವ ದೆವ್ವ ಬೆಳೆಸಿರ್ಬೇಕು ಶ್ರುತಿ. ತರಲೆ ಹೋಗೋ ನೀನು. ಸರಿ, ನಂಗೆ ನೀರು ಬೇಕು, ತುಂಬಾ ಬಾಯಾರಿಕೆ ಆಗ್ತಿದೆ. ನಾನು ಇದನ್ನ ಕ್ಲೀನ್ ಮಾಡ್ತೀನಿ, ನೀನು ಹೋಗು. ನಿನ್ ರಾಣಿ ತರ ಇಲ್ಲೇ ನಿಂತ್ಕೋ, ಅದನ್ನ ನಾನೇ ಎತ್ತಿಟ್ಟು ನೀರು ನಾನೇ ತಗೊಂಡ್ಬರ್ತೀನಿ. ಹಾ, ಬೋರ್ ಆದ್ರೆ ಈ ದೇವದ ಹತ್ರ ಮಾತಾಡ್ತಾ ಇರು. ಸಿರಿ, ನೀನ್ ಯಾವಾಗ ನನ್ನ ತೋಳಗ್ ಬರ್ತೀಯ? ನಾನು ಇಲ್ಲೇ ಇದ್ದೀನಲ್ಲ ಅಕ್ಕ. ನೀನ್ ಹೇಗಿರ್ತೀಯ, ಹೇಗ್ ಕಾಣ್ತೀಯ ಅಂತ ನೋಡೋ ಆಸೆ ನನಗೆ. ಯಾವಾಗ್ಲಾದ್ರೂ 9 ತಿಂಗಳಾಗುತ್ತೋ ಅಂತ ಕಾಯ್ತಾ ಇದ್ದೀನಿ. ನನ್ ಸಿರಿ ತುಂಬಾ ಮುದ್ದಾಗಿರ್ತಾಳೆ. ಹ್ಞೂ, ನಾನು ಮುದ್ದಾಗೇ ಇದ್ದೀನಿ. ಕುಮುದ, ಯಾಕೆ ಹೀಗಾಗ್ತಿದೆ? ನಾವು ಏನೇ ಪ್ಲಾನ್ ಮಾಡಿದ್ರು ಫೇಲ್ ಆಗ್ತಿವೆ. ಈ ಸೋಲು ನಮ್ಮನ್ನ ಬೆನ್ನತ್ತಿ ಕಾಡ್ತಾ ಇದೆ. ಅವಳು ಪ್ರೆಗ್ನೆನ್ಸಿ ಹಾಳಾಗ್ಲಿ ಅಂತ ಟ್ಯಾಬ್ಲೆಟ್ ತಂದಿಟ್ರೆ ಟ್ಯಾಬ್ಲೆಟೇ ಮಾಯ ಆಗ್ತವೆ. ಆ ದರಿದ್ರ ಪಿಂಡ ಕರಗ್ಲಿ ಅಂತ ಪಪ್ಪಾಯ್ ತಂದಿಟ್ರೆ ಅದು ಇನ್ನೇನೋ ಆಗಿ ನಮ್ಮ ಪ್ಲಾನ್ ಹಾಳಾಗುತ್ತೆ. ಸೋಲು ನಮ್ಮನ್ನ ಬಿಡದೆ ಕಾಡ್ತಾ ಇದೆ ಕುಮುದ. ಇದು ಸುಮ್ಮನೆ ಆಗ್ತಾ ಇಲ್ಲ, ಇದ್ರ ಹಿಂದೆ ಬೇರೆ ಏನೂ ಇಲ್ಲ. ಕುಮುದ, ಗೊಂಬೆನ ಏನೋ ಒಂದು ಶಕ್ತಿ ಕಾಪಾಡ್ತಿದೆ. ಕುಮುದ, ನಾನು ಮಾತಾಡ್ತಿದ್ದೀನಿ, ನನ್ನ ಮಾತನ್ನ ಕೇಳಿಸ್ಕೊತಿದೀಯೋ ಇಲ್ವೋ? ನನಗೀಗ ನಮ್ಮ ಪ್ಲಾನ್ಗಿಂತ ಈ ಮನೇಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆನೇ ಯೋಚನೆ ಆಗಿದೆ ಮನೋಜ್. ಯಾವ್ದು, ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ? ರೇವತಿ, ರೇವತಿ. ಇಷ್ಟು ವರ್ಷ ಆದ್ಮೇಲೆ ಅವಳು ಮತ್ತೆ ಇಲ್ಲಿ ಗ್ಯಾಪ್ ಬಂದ್ಲು ಅನ್ನೋದೇ ನನಗೆ ಕಾಡ್ತಿರೋ ದೊಡ್ಡ ಪ್ರಶ್ನೆ ಮನೋಜ್. ಅಲ್ಲ, ಅವಳು ಇಲ್ಲಿಗೆ ಮತ್ತೆ ಬಂದಿರೋ ಉದ್ದೇಶ ಆದ್ರೂ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ವರ್ಷ ಆದ್ಮೇಲೂ ಅವಳು ಇಲ್ಲಿ ಏನ್ ಮಾಡ್ತಿದ್ದಾಳೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಮನೋಜ್. ಕುಮುದ, ಅವಳು ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ. ಈಗ ನಮ್ಮ ಕಾನ್ಸಂಟ್ರೇಷನ್ ಏನಿದ್ರು ಗೊಂಬೆ ಹೊಟ್ಟೆ ಮೇಲಿರಬೇಕು. ಮನೋಜ್, ರೇವತಿಗೆ ಹಳೆದೆಲ್ಲ ನೆನಪಿಲ್ಲ ಅನ್ಕೋತೀನಿ. ಅವಳಿಗೇನಾದರೂ ಹಳೆ ವಿಷಯಗಳು ನೆನಪಿದ್ರೆ ಅಷ್ಟೇ ನಮ್ಮ ಕತೆ ಮುಗೀತು ಅನ್ಕೋ, ಅದು ನಿನಗೆ ಗೊತ್ತಿರಲಿ. ಹೌದಾ? ಅವಳು ನೋಡ್ತಿದ್ರೆ ಅವಳಿಗ ಅವಳ ಗಂಡನ ಜೊತೆಲಿಲ್ಲ ಅಂತ. ಇತ್ತೀಚೆಗೆ ಅವಳ ಗಂಡನು ನಮಗೆಲ್ಲೂ ಕಾಣಿಸ್ತಿಲ್ಲ. ಅವಳು ಅವಳ ಗಂಡ ಒಟ್ಟಿಗೆ ಇದ್ದಿದ್ರೆ ಅದರಿಂದ ನಮಗೇನಾದರೂ ಅಪಾಯ ಆಗುತ್ತೇನೋ ಅಂತ ಅನ್ಕೋಬಹುದು. ಆದರೆ ಅವಳು ಅವಳ ಗಂಡನ ಜೊತೆ ಇಲ್ವಲ್ಲ, ಹಾಗಾದ್ಮೇಲೆ ಭಯಪಡೋ ಅಗತ್ಯನೇ ಇಲ್ಲ. ಕುಮುದ, ಅವಳ ಗಂಡನ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ.
ಸುಮ್ಮನೆ ಹಳೆದ್ರ ಬಗ್ಗೆ ಯೋಚನೆ ಮಾಡ್ತಾ ಅದಾಗುತ್ತೆ ಇದಾಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನಾವು ಮುಂದಿನ ಪ್ಲಾನ್ ಬಗ್ಗೆ ಯೋಚನೆ ಮಾಡೋದು ಬೆಟರ್. ಅಕ್ಕ ನನ್ನ ಜೊತೆ ಮಾತಾಡಲ್ಲ ಅಂತೆಲ್ಲ ಮಾತಾಡೆ ಅಕ್ಕ. ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಏನು ಅಕ್ಕ? ಮಾಮ ನೀರ್ ತರ್ತಾರ, ನೀನ್ ಮಾತಾಡು, ನಾನೇ ನೋಡ್ಕೊಂಡು ಬರ್ತೀನಿ. ಅಕ್ಕ ನೀನ್ ನನ್ ಜೊತೆ ಮಾತಾಡ್ತಾ ಇದ್ರೆ ಬೇಡ ಲೊಟ್ಟೆ ಪೂಸ್ಕಿ. ಲಕ್ಷ್ಮಿ ಅಕ್ಕ ಎಲ್ಲಿದ್ದಾಳೆ ಹೇಳಕ್ಕ? ಹೇಳಕ್ಕ ಹೇಳು ಹೇಳಕ್ಕ.